like it, Kanta. I like it. Nanga politics andre balishta Kanta. E politics gagi upavasa satyagraha madodu andre. Sikkapatte kashta Kanta. Nanage sikkapatte kashta. I don't like it. Okay, anyway, Ivaga Nadi Kanta, Nama Yedeji Martairo, Shadi Bagya fighting Ali, something special, Yen and Idanta, Norcom Parana, Nadi Kanta, Nadi. Waha, what a great man. Yedeji, Yavaglu, yes, Hirumali Kala Kalyonama Yedeji. Iden man, Wandu Wardinda, Papa, Hege, Bislale, Chalinale. Siddhu bhai government virudha dharani maartta idare. I like it. Papa, yena avurthana mai DJ gai. Rekke murida hakke modale. Dukha dalli ayayte. Tiruga akka pakka dalli. Onjra bhyare bhyake. Okay, ivaga DJ yen heltare anta. Just one round kelkon barana. Nadi kanta nadi. Zero. ಮಾಜಿ ಮುಖ್ಯಮಂತ್ರಿ 10 ದಿವಸದಿಂದ ಹಗಲು ರಾತ್ರಿ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಗುಡುಗುತ್ತಿದೆ ನಡುಗುತ್ತಿದೆ ಗಳ 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 ಅಂತ ಈ ದೇಹವು ನರಳಾಡಿದೆ ಅಳುತ್ತಾ ಇದೆ ಗಳ 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 ಅಂತ ಈ ಜೀವವು. ಓಕೆ ಸ್ಟಾಪ್. ಎಡಿಜಿ, ಈ ನಿಮ್ಮ ಹೋರಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಏನಂದ್ರು? ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಮೈಸೂರಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದಾ? ಏನಂತ? ಯಡಿಯೂರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಓಕೆ, ಇದು ರಾಜಕೀಯ ಪ್ರೇರಿತವಾದಂತದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ ಇವ್ರ ಹಿಂಗಂದ್ರ ಅದು ನಿಮಗ ಸರಿ. ಇವಾಗ ನೀವೇನ್ ಮಾಡ್ತೀರಿ? ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಆಯ್ತು ಕೇಳ್ರಿ. ರಾಜಕೀಯ ಪ್ರೇರಿತವಾದಂತದ್ದು ಯಾರ್ದು? ಬಡವರ ಬಗ್ಗೆ ಕಾಳಜಿ ಇರ್ದಿರೋರು ಯಾರು? ಯಾರು ನೀವು? ಶಾದಿ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಕರೆಕ್ಟ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದ್ದಂತ ಒಗ್ಗಟ್ಟನ್ನ ಹಾಳು ಮಾಡಿ ಕರೆಕ್ಟ್ ಅವರಿಗೆ ಜಾತಿಯ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡಿ ಅವ್ರ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿರೋರು ನೀವು ರಾಜಕೀಯ ಮಾಡ್ತಾ ಇದ್ರೆ ನಾ ರಾಜಕೀಯ ಮಾಡ್ತಾ ಇದ್ದೆ. ಇದು ಯೋಚಿಸಬೇಕಾದ ಪಾಯಿಂಟ್ ಬಿಡ್ರಿ. ಬಡವರ ಬಗ್ಗೆ ಕಾಳಜಿ ಇಲ್ದೇ ಇರುವಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ನೀವು ನಾನಲ್ಲ. ಇವಾಗ ನೀವು ಸಿಎಂ ಸಿದ್ದರಾಮಯ್ಯನವರಿಗೆ ಏನೇನು ಹೇಳ್ಬೇಕಂತ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೇಳ್ಬಿಡ್ರಪ್ಪ. ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಬಡವರಿಗೆ ಕಾರ್ಯಕ್ರಮ ಕೊಡದಲ್ಲಿ ವಿಫಲರಾಗಿದ್ರ ಹಂಗ ಜನ ಜನಕ್ಕೆ ಚೆಲ್ಲಾಟ ಮಾಡ್ತಾ ಇದ್ದೀರಾ? ಅಯ್ಯೋ ರಾಮ, ನಿಮ್ಮ ಬೆಂಬಲಿಗರಾಗಿ ನಿಮ್ಮ ಶಾಸಕರ ನಿಮ್ ಜೊತೆಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಏ ನಿಜ ಅನ್ರಿ ಇದು? ನಿಮ್ಮ ಸಚಿವ ಸಂಪುಟದ ಒಬ್ಬ ಸದಸ್ಯ ನಿಮಗೆ ಅನ್ಯಾಯ ಆಗ್ತಾ ಇದ್ರೆ ಮಾತಾಡಕ್ಕೆ ಇವತ್ತು ಸಿದ್ಧ ಇದ್ದಂತ ವಿಷಯ ಪರಿಸ್ಥಿತಿ ಬಂದಿದೆ. ಅದ್ರಿಂದ ರಾಜಕೀಯ ಮಾಡ್ತಿರೋ ನಾನು, ರಾಜಕೀಯ ಮಾಡ್ತಿರೋ ನೀವು. ಓಕೆ ಡಿಜಿ, ನೀವು ಫೈನಲ್ ಆಗಿ ಏನ್ ಹೇಳ್ತೀರಿ? ರೆಕ್ಕೆ ಮುರಿದ ಹಕ್ಕಿ ಮೊದಲೇ ದುಃಖದಲ್ಲಿ ಐತೆ. ಒಬ್ಬ ಮಾಜಿ ಮುಖ್ಯಮಂತ್ರಿ 10 ದಿವಸದಿಂದ ಹಗಲು ರಾತ್ರಿ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಹೇಳ್ಕೊಳಕ್ಕಾಗ್ತ ಇಲ್ಲ ಮಚ್ಚ, ತಡ್ಕೊಳಕ್ಕಾಗ್ತ ಇಲ್ಲ ಮಚ್ಚ. ಎಡಿಜಿ ಹಿಂಗ್ ಹೇಳ್ತಾರೆ, ಬಟ್ ಇವರು ಇವಾಗ ಫೈಟಿಂಗ್ ಮಾಡೋ ಬಗ್ಗೆ ಸಿಎಂ ಸಿದ್ದು ಬಾ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಡಿಕಾಂತ ನಡೆ ಓಡಿ ಬಂದಾಗ ರೋಡಲ್ಲಿ ಕೆತ್ತೆ ಹೋಯ್ತು. ಸಿದ್ದು ಬಾಯಿ, ಆದ್ರೂ ನಿಮ್ ಸರ್ಕಾರ ಏನಾದ್ರೂ ಮಾಡ್ಬೇಕು ಬಿಡ್ರಿ. ಸರ್ಕಾರ ಹೀಗೆ ಮಾಡ್ಬೇಕು ಅಂತ ಹೇಳದಿದೆಯಲ್ಲ, ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಅಂದ್ರ ಹೀಗೆ ಮಾಡ್ಬೇಕು, ಯಡಿಯೂರಪ್ಪನವ್ರು ಹೇಳ್ದಾಗೆ ಕೇಳ್ಬೇಕು ಅಂತ ಹೇಳದಿದೆಯಲ್ಲ. ಹೌದ್ ಬಿಡ್ರಿ, ಅದು ಸರಿಯಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಅನ್ನಂಗೆ ಎಡಿಜಿ ಬಗ್ಗೆ ನಿಮ್ಮ ಧೋರಣೆ ಬದಲಾವಣೆ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಹೋಗಲ್ ಬಿಡ್ರಿ ಸಿದ್ದುಬಾಯಿ. ಫೈನಲ್ ಆಗಿ ಈ ಶಾದಿ ಭಾಗ್ಯದ ಬಗ್ಗೆ ನೀವು ವಾಟ್ ಯು ಸೇ? ಇನ್ನು ಚರ್ಚೆ ಮಾಡಿಲ್ಲ ಇನ್ನೆಲ್ಲ ನಿಮ್ಮಲ್ಲಿ. ಈಗ ವಾಟ್ ಎ ಜಾಕ್ ಕಾಂತ, ವಾಟ್ ಎ ಜಾಕ್. ಅಲ್ಲೇ ಎಡಿಜಿ ಹಂಗ್ ಹೇಳಿದ್ರೆ ಏನ್ ಕಾಂತ, ಇಲ್ಲಿ ಸಿದ್ದುಬಾಯಿ ಹಿಂಗ್ ಹೇಳ್ತಾರೆ. ಓಕೆ, ಇವರೇನೋ ಹಿಂಗಿಂಗ್ ಹೇಳಿದ್ರು. ಇವಾಗ ನಡಿ ಕಾಂತ, ಎಡಿಜಿ ಮಾಡ್ತಿರೋ ನಿರಂತರ ಧರಣಿ ಬಗ್ಗೆ ಈ ನಮ್ಮ ಬಿಗ್ ಬಾಸ್ ಮಗ ಕೋಮ್ಸ್ ಬ್ರದರ್ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಡಿ ಕಾಂತ ನಡೆ. ಗೋವಿಂದ ಹರಿ ಗೋವಿಂದ ಕುಮಾರ ಸ್ವಾಮಿ ಏನಂದ. ಇಲ್ಲಿ ರಾಜಕೀಯ ಮಾಡ್ತಿರೋರು ಯಾರು?
ಓ ಮೇಬಿ ಇವರು ದೇವೇಗೌಡರ ತರ ಏನೋ ಡಾಕ್ಯುಮೆಂಟ್ ಚೆಕ್ ಮಾಡ್ತಿರ್ಬೇಕು. ಇದ್ರ ಇಶ್ಯೂ ಮೇಲೆನೆ ನಾನು ನಮ್ಮ CCF ವರೆಗೂ ಒಂದು ಪತ್ರ ಬರೆದೆ. ಬಹುಶಃ ಇದು ವಿಧಾನಸಭೆ ಕಲಾಪದಲ್ಲಿ ಓದ್ದೆ, ನಿಮ್ ಗಮನಕ್ಕೆ ಬರಲಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಹಂಗ ಸದ್ಯಕ್ಕೆ ಆ ಮ್ಯಾಟ್ರ್ ಬಿಟ್ಟಾಕ್ರಿ. ಅಲ್ಲಿ ಎಟ್ಟಿ ಜಿ ಸರ್ಕಲ್ ಎಲ್ಲ ಪಾಪ 5 ದಿನದಿಂದ ಕುಂತಾರ ಉಪವಾಸ, ಅವ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ರಿ. ಪಾಪ ನಮ್ಮ ಯಡಿಯೂರಪ್ಪನವರು 5 ದಿವಸದಿಂದ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರವಾಗಿ ಶಬ್ದ ಮಾಡ್ತಾ ಕೂತಿದ್ದಾರೆ. ಕರೆಕ್ಟು. ಅದು ಯಾತಕ್ಕೆ ಅಷ್ಟೊಂದು ಆತರ ಪಟ್ಟರೆ ಗೊತ್ತಿಲ್ಲ ಯಡಿಯೂರಪ್ಪನವ್ರು. ಓಹೋ ಏನಿದು ಕಾಂತ, ಅಪೋಸಿಷನ್ ಪಾರ್ಟಿ ಅವರೆಲ್ಲ ಸೇರ್ಕೊಂಡು ಗವರ್ನಮೆಂಟ್ಗೆ ಗುದ್ದು ಕೊಡೋದು ಬಿಟ್ಟು ಇವರಿವರೇ ಗುದ್ದು ಕೊಡ್ಕೋತಾರಲ್ಲ ಕಾಂತ. ವಾಟ್ ಎ ಜಾಕ್, ವಾಟ್ ಎ ಜಾಕ್. ಓಕೆ ಫೈನ್, ಇವಾಗ ನಡೀಕಾಂತ. ಅದೇನು ನಮ್ಮ CM ಸಿದ್ದುಬಾಯಿ ಮಾಟ ಮಂತ್ರನ ಮಟಾಶ್ ಮಾಡ್ತೀನಿ ಅಂತ ಪಣ ತೊಟ್ಟಿದಾರಂತೆ. ಅದಕ್ಕೆ ನಮ್ಮ ಕಮಲ ಪಾರ್ಟಿ ಅವರು ಯಾಯ್ ಅದೇಂಗ್ರಿ ಮಟಾಶ್ ಮಾಡ್ತೀರಾ, ನಾವು ನೋಡೇ ಬಿಡ್ತೀವಿ ಅಂತ ಸೆಟ್ ಹೊಡೆದಿದಾರಂತೆ. ಸೊ ಒಟ್ನಲ್ಲಿ ಅದ್ರ ಬಗ್ಗೆ ಡೀಟೇಲ್ ಏನೇನಂತ ನೋಡ್ಕೊಂಬರೋಣ. ನಡೀಕಾಂತ ನಡೇ ಸಿದ್ದುಬಾಯಿ ಮಾಟ ಮಂತ್ರ ಮಟಾಶ್ ಮಾಡ್ತಾನಂತ ಹೊರಟಿದ್ರಲ್ರಪ್ಪ, ಏನಾಯ್ತು ಅದ್ರ ಕತೆ? ಹೇಳದ್ನಲ್ಲ, ಮುಂದಿನ ಅಧಿವೇಶನದಲ್ಲಿ ಈ ವಿಧೇಯಕವನ್ನ ಮಂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ರಿ ಆದ್ರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೀನಿ ನಾನು. ಅಂದ್ರೆ ನೀವು ಒಂಥರ ಎಡಪಂತೀವ್ರನ್ರಿ? ಇದು ಬಲಪಂತೀಯ ಎಡಪಂತೀಯ ಅಲ್ಲಪ್ಪ. ಸಮಾಜದಲ್ಲಿ ಮೌಢ್ಯಗಳು ಕಂದಾಚಾರಗಳು ಹೋಗ್ಬೇಕು ಅಂತೇಳಿ ಯಾವ ಕಾಲದಲ್ಲಿ ಬಸವಣ್ಣವರೇ ಬಹಳ ವರ್ಷಗಳು ಎಷ್ಟು ವರ್ಷಗಳಿಂದ ಹೇಳಿರೋದವರು. ಅದು ಕರೆಕ್ಟ್ ಬಿಡ್ರಿ. ಹ್ಞೂ ಎಡ್ಡಿ ಜಿ, ಇದಕ್ಕೆ ತಾವೇನು ಹೇಳ್ತೀರಿ? ಇವತ್ತು ಬಂದು ಪಾದಪೂಜೆ ಮಾಡಬೇಡಿ ಅಂತೇಳಿ ನೀವ್ಯಾರು? ಓ ಇವ್ರು ಲಿಂಗ ಆಯ್ತಾರಲ್ಲ, ಗುದ್ರೆ ಪೂಜೆ ಮಾಡಬೇಡಿ ಅಂತೇಳಿ ನೀವ್ಯಾರು? ಅಲ್ರಿ ನಾನು ಕೇಳಿದ್ದು ಮಾಟ ಮಂತ್ರದ ಬಗ್ಗೆ. ಶಾಸ್ತ್ರೋಕ್ತವಾಗಿ ನಾವು ಗೃಹ ಪ್ರವೇಶ ಮಾಡುವಂಥ ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತ ನೀವ್ಯಾರು? ಅಯ್ಯೋ ಇವ್ರು ಏನೋ ಕತೆ ಹೇಳಕತ್ತಿರಪ್ಪ. ನಿಮ್ಮ ಮನೆ ನಿಮ್ಮ ಹೆಂಡತಿ ಮಕ್ಕಳು ದೇವ್ರ ಪೂಜೆ ಮಾಡೋದಿಲ್ಲ, ನಿಲ್ಲಿಸ್ತೀರ ನಾಳೆಯಿಂದ? ಏಹೇ ಹಂಗಂದ್ರೆ ಹೆಂಗ್ರಿ? ಮಾಂಗಲ್ಯ ಹಾಕ್ಬೇಕು ಹೆಂಡತಿಗೆ ಅಂತ ಕೇಳ್ತೀರ ನಾಳೆ, ಪ್ರಶ್ನೆ ಬರ್ತದ? ಏ ಇದು ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಹೆಣ್ಮಕ್ಳಿಗೆ ಹೂ ಮಾಡ್ಕೋಬೇಕು ಅಂತ ಹೇಳ್ತೀರ ನೀವು? ಹ್ಞೂ ಆಯ್ತಪ್ಪ. ನಾಳೆ ಮನೆ ಮುಂದೆ ಯಾಕೆ ರಂಗೋಲಿ ಹಾಕ್ಬೇಕು ಅಂತ ನೀವು ಕೇಳ್ತೀರ ನಾಳೆ ಮುಂದೆ ಪ್ರಶ್ನೆ ಬಂದ್ರೆ? ಕರೆಕ್ಟ್ ಬಿಡ್ರಿ ಡಿ ಜಿ, ನೀವು ಹೇಳ್ತಿಲ್ಲ ಕರೆಕ್ಟು. ಹ್ಞೂ ಮೇಡಮ್ ಅವರ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಆದ್ರೆ ನಾನು ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕೇಳಿ ಕೇಳಿ ಧಾರಾಳವಾಗಿ ಕೇಳಿ. ತಲಕಾವೇರಿಯಲ್ಲಿ ಇಂಥದೇ ದಿನ ತೀರ್ಥೋದ್ಭವ ಆಗುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇನ್ನು ಮುಂದೆ ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನ. ಹೌದಾ ಸಿದ್ದುಬಾಯಿ, ನೀವು ಹೇಳ್ತೀರೇನ್ರಿ? ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದೀನಿ ನಾನು. ಹ್ಞೂ ಪ್ರಯತ್ನ ಮಾಡ್ತಾರಂತ ಬಿಡ್ರಿ. ಹ್ಞೂ ಸ್ಮೈಲ್ ಗೌಡ್ರೆ, ನಿಮ್ದೇನ್ರಿಪ್ಪ ಸುದ್ದಿ ಇದ್ರ ಬಗ್ಗೆ? ಯಾಕೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರಿಗೆ ನಂಬಿಕೆಗಳನ್ನು ಅಪನಂಬಿಕೆ ಮಾಡಬೇಕು ಅಂತ ಹೇಳುವಂಥದ್ದು, ನಂಬಿಕೆ ಮತ್ತು ವಿಶ್ವಾಸಗಳು ಸಮಾಜದಲ್ಲಿ ಇರಬಾರ್ದು ಅಂತ ಹೇಳುವಂಥ ಭಾವನೆಗಳು ಅವರ ಮನಸ್ಸಲ್ಲಿ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಓ ಅದೊಂದು ದೊಡ್ಡ ದುರಂತ. ಓಕೆ ಓಕೆ ಓಕೆ. ಓ ಕುಮಸ್ ಬ್ರದರ್, ತಮ್ಮ ಕಮೆಂಟ್ ಏನು? ಬೇರೆ ಕೆಲಸ ಇಲ್ವಾ ಇವರಿಗೆ, ಈ ಸರ್ಕಾರಕ್ಕೆ? ಇದೇ ಪ್ರಮುಖವಾದಂಥ ವಿಷಯ ಇವರಿಗೆ. ಅದು ನೀವು ಸಿದ್ದರಾಮಯ್ಯನವ್ರನ್ನ ಕೇಳ್ಬೇಕು ಬಿಡ್ರಿ. ಹ್ಞೂ ಕಮಲ ಪಾರ್ಟಿ ಪ್ರೆಸಿಡೆಂಟು ಏನ್ರಿಪ್ಪ? ಹಾಗೆ ಕೈ ಇಲ್ಲದವರಿಗೆ ಕೈ, ಕಾಲು ಇಲ್ಲದವರಿಗೆ ಕಾಲು, ಕಣ್ಣು ಇಲ್ಲದವರಿಗೆ ಕಣ್ಣು ಅಂತ ಹೇಳಿದಾರೆ. ಹಾಗೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಕೊಡಿ ಅಂತ ಹೇಳಿ ಹೇಳಿ ಇವ್ರಿಗೆ ಇವ್ರನ್ನ ಕಳಿಸ್ಕೊಡ್ಬೇಕು ಅಂತ ನನಗೆ ಅನ್ನಿಸ್ತದೆ. ಅಂದ್ರೆ ಯಾರಿಗೆ? ಸಿದ್ದರಾಮಯ್ಯ ಮತ್ತು ಅವರ ತಂಡ ಏನು ನಡೆಸ್ತಿದ್ದಾರೆ ಅವರನ್ನ. ಹಂಗ ಆಯ್ತು ಬಿಡ್ರಿ. ಓಕೆ ಫೈನ್, ಇವಾಗ ನಾವು ಇವರಿಗೆ ಓಟ್ ಹಾಕಿ ಸುಮ್ ಸುಮ್ಮನೆ ಕಣ್ ಕಣ್ ಬಿಟ್ಕೊಂಡು ಇವರು ಮಾಡ್ತಿರೋ ಜಟಾಪಟಿ ನೋಡ್ತಾ ಕೂರೋದೆ ನಮ್ಮ ಕೆಲಸ ಆಗೋಯ್ತಲ್ಲ. ಛಾಯ್ ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಎನಿವೇ ಇವಾಗ ನಡೀಕಾಂತ, ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಜುರ್ರ ಅಂತ ಹಸಿತಾ ಇದೆ. ಬೆಂಗಳೂರು ಗಾಂಧಿನಗರದಲ್ಲಿರೋ ಚಿಕನ್ ಕೌಂಟಿಗೆ ಹೋಗಿ ಹೊಟ್ಟೆ ತುಂಬ ಚಿಕನ್ ಬಿರಿಯಾನಿ ತಿನ್ಕೊಂಬರೋಣ. ನಡೀಕಾಂತ ನಡೇ. ಸಿದ್ದರಾಮಯ್ಯ, ಮಾಜಿ CM ಯಡಿಯೂರಪ್ಪ, ಒಬ್ರೇ ಒಬ್ರು ಅಂಗಿ ಹರ್ಕೊಂಡು ಬಾಯಿ ಮಾಡ್ಕೊಂಡು ನಿಂತವ್ರೆ ನೋಡೇ.